ತ್ರಿಸುದ್ದಿ ವೀಕ್ಷಕರಿಗೆ ವಂದನೆಗಳು. ಸ್ನೇಹಿತರೆ, ಇಂದು ನಿಮಗೆ ಕೊರೋನಾದ ಭಿನ್ನ ಮಾಹಿತಿಯನ್ನು ನೀಡುತ್ತೇವೆ. ಇಲ್ಲಿಯವರೆಗೆ ಸೋಂಕಿತರ ಸಂಖ್ಯೆ ನೀಡುತ್ತಿದ್ದೆವು, ಈಗ ಗುಣಮುಖರಾದವರ ಸಂಖ್ಯೆ ಮತ್ತು ಚಿಕಿತ್ಸೆ ಪಡೆಯುತ್ತಿರುವವರ ವಿವರ ಈ ವಿಡಿಯೋದಲ್ಲಿ ನೀಡುತ್ತೇವೆ. ಸ್ನೇಹಿತರೆ, ಕೊರೋನಾ ರುದ್ರನರ್ತನಕ್ಕೆ ಕಡಿವಾಣ ಹಾಕುವುದಕ್ಕೆ ತಾಲ್ಲೂಕಿನ ಆರೋಗ್ಯ ಅಧಿಕಾರಿಗಳಿಗೆ ಸಾಧ್ಯವಾಗುತ್ತಿಲ್ಲ. ಏಕೆ? ಗಲ್ಲಿ ಗಲ್ಲಿಯು ಸೋಂಕಿತರಿಂದ ತುಂಬಿದೆ. ತಾಲ್ಲೂಕಿನಲ್ಲಿ 800ಕ್ಕೂ ಅಧಿಕ ಮಂದಿ ಸೋಂಕಿತರಿದ್ದಾರೆ. ಇನ್ನೆಷ್ಟು ಜನ ಸೋಂಕಿಗೆ ತುತ್ತಾಗಬೇಕಿದೆ? ಸ್ನೇಹಿತರೆ, ಈಗಲೇ ನಾವು ಎಚ್ಚೆತ್ತುಕೊಳ್ಳಬೇಕಿದೆ. ಸ್ತ್ರೀಸುದ್ದಿ ವಾಹಿನಿ ನಿಖರ ಹಾಗೂ ಸ್ಪಷ್ಟ ಮಾಹಿತಿಯನ್ನು ನೀಡುತ್ತಿದ್ದು, ನೀವುಗಳು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಿಮ್ಮದೇ ಆದ ಆನೇಕಲ್ನ ಸ್ತ್ರೀಸುದ್ದಿ ಕನ್ನಡ ಡಿಜಿಟಲ್ ಮೀಡಿಯಾವನ್ನು ಬೆಂಬಲಿಸಬೇಕೆಂದು ಮತ್ತು ನಿಮ್ಮ ಸ್ನೇಹಿತರಿಗೂ ಮಾಹಿತಿಯನ್ನು ನೀಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ವಿನಂತಿಸುತ್ತೇನೆ. ಈಗ ತಾಲ್ಲೂಕಿನ ಕೊರೋನಾದ ವಿವರ ನೀಡುತ್ತೇವೆ. ಆನೇಕಲ್ ಒಟ್ಟು ಸೋಂಕಿತರು 68, ಗುಣಮುಖರಾದವರು 13, ಚಿಕಿತ್ಸೆ ಪಡೆಯುತ್ತಿರುವವರು 53, ಅತ್ತಿಬೆಲೆ 72 ಸೋಂಕಿತರು, 15 ಜನ ಗುಣಮುಖರಾದವರು, 55 ಜನ ಚಿಕಿತ್ಸೆ ಪಡೆಯುತ್ತಿರುವವರು. ಬಳ್ಳೂರು 4 ಸೋಂಕಿತರು, ಒಬ್ಬರು ಗುಣಮುಖರಾದವರು, ಇಬ್ಬರು ಚಿಕಿತ್ಸೆ ಪಡೆಯುತ್ತಿರುವವರು. ಚಂದಾಪುರ 199 ಜನ ಸೋಂಕಿತರು, 78 ಜನ ಗುಣಮುಖರಾದವರು, 121 ಜನ ಚಿಕಿತ್ಸೆ ಪಡೆಯುತ್ತಿರುವವರು. ದೊಮ್ಮಸಂದ್ರ 46 ಜನ ಒಟ್ಟು ಸೋಂಕಿತರು, 12 ಜನ ಗುಣಮುಖರಾದವರು, 3 ಚಿಕಿತ್ಸೆ ಪಡೆಯುತ್ತಿರುವವರು. ಗುಡ್ಡಟ್ಟಿ 40 ಸೋಂಕಿತರು, 15 ಜನ ಗುಣಮುಖರಾದವರು, 23 ಜನ ಚಿಕಿತ್ಸೆ ಪಡೆಯುತ್ತಿರುವವರು. ಆರ್ಗದ್ದೆ 10 ಸೋಂಕಿತರು, 4 ಜನ ಗುಣಮುಖರಾದವರು, 5 ಚಿಕಿತ್ಸೆ ಪಡೆಯುತ್ತಿರುವವರು. ಹೆಬ್ಬಗೋಡಿ 156 ಒಟ್ಟು ಸೋಂಕಿತರು, 48 ಜನ ಗುಣಮುಖರಾದವರು, 105 ಜನ ಚಿಕಿತ್ಸೆ ಪಡೆಯುತ್ತಿರುವವರು. ಇಂಡ್ಲವಾಡಿ 2 ಸೋಂಕಿತರು, ಚಿಕಿತ್ಸೆ ಪಡೆಯುತ್ತಿರುವವರು 2. ಜಿಗಣಿ 85 ಜನ ಸೋಂಕಿತರು, 27 ಜನ ಗುಣಮುಖರಾದವರು, 55 ಜನ ಚಿಕಿತ್ಸೆ ಪಡೆಯುತ್ತಿರುವವರು. ಎಂಎಲ್ಪುರ 28 ಸೋಂಕಿತರು, 15 ಜನ ಗುಣಮುಖರಾದವರು, 12 ಜನ ಚಿಕಿತ್ಸೆ ಪಡೆಯುತ್ತಿರುವವರು. ಮರಸೂರು ಒಟ್ಟು ಸೋಂಕಿತರು 73, ಚಿಕಿತ್ಸೆ ಗುಣಮುಖರಾದವರು 29, 39 ಜನ ಚಿಕಿತ್ಸೆ ಪಡೆಯುತ್ತಿರುವವರು. ಸರ್ಜಾಪುರ ಒಟ್ಟು ಸೋಂಕಿತರು 20, ಗುಣಮುಖರಾದವರು 3, 16 ಜನ ಚಿಕಿತ್ಸೆ ಪಡೆಯುತ್ತಿರುವವರು. ಒಟ್ಟು 829 ಜನ ಸೋಂಕಿತರು, 260 ಜನ ಗುಣಮುಖರಾದವರು, 482 ಜನ ಚಿಕಿತ್ಸೆ ಪಡೆಯುತ್ತಿರುವವರು, 23 ಜನ ಸಾವಿಗೀಡಾದವರು. ಸ್ನೇಹಿತರೆ, ಇಲ್ಲಿಯವರೆಗೂ ಕೊರೋನಾದ ವಿವರವನ್ನು ನೋಡಿದಿರಿ. ಈಗ ಆನೇಕಲ್ ಪಟ್ಟಣದ ವಿದಾತ ಶಾಲೆಯ ಪ್ರಾಂಶುಪಾಲರಾದ ಕನಕಾರವರು ವಿದ್ಯಾರ್ಥಿಗಳು ಭಯದಿಂದ ಮುಕ್ತರಾಗಲು ಕೆಲವೊಂದು ಸಲಹೆಗಳನ್ನು ನೀಡಿದ್ದಾರೆ. ಆನ್ಲೈನ್ ಶಿಕ್ಷಣದ ಅಗತ್ಯದ ಬಗ್ಗೆ ಮಾತನಾಡಿದ್ದಾರೆ. ಅವರ ಮಾತುಗಳು ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಿದೆ. ಈಗ ಏನಂದ್ರೆ ನಾವು 3 ವಿಷಯನ ಮನಸ್ಸಿನಲ್ಲಿ ಇಟ್ಕೋಬೇಕು, ಮಕ್ಕಳಾಗ್ಬೋದು ದೊಡ್ಡವರಾಗ್ಬೋದು. ಕರೋನಾ ಗಾಳಿಯಲ್ಲಿ ಸ್ಪ್ರೆಡ್ ಆಗಲ್ಲ. ಕರೋನಾ ಬಗ್ಗೆ ತುಂಬ ಒಂಥರ ಕೆಟ್ಟ ಕೆಟ್ಟದಾಗಿ ಒಂಥರ ಇದು ಮಾಡಿದ್ದಾರೆ ಸರ್, ಹಬ್ಬಿಸಿದ್ದಾರೆ ಸರ್. ಕರೋನಾನ ನಾವು ತಡೆಗಟ್ಟಬೇಕಂದ್ರೆ ಒಂದು ಸೋಷಿಯಲ್ ಡಿಸ್ಟೆನ್ಸು, ಒಂದು ಮಾಸ್ಕ್ ಧರಿಸೋದು, ಮತ್ತು ಸೋಪ್ ಹಾಕಿ ಮನೇಲಿ ಕೈಯನ್ನು ಎನಿಟೈಮ್ ಕೈನ ಸೋಪ್ ಹಾಕಿ ವಾಶ್ ಮಾಡ್ಕೋಬೇಕು. ಬಿಟ್ಟರೆ ಈ 3 ನಾವು ಕರೋನಾನ ನಿಗ್ರಹಿಸಬೇಕಿರ್ಬೋದೇ ವಿನಃ ತರಕಾರಿ ತೊಗೊಂಡ್ರೆ ತರಕಾರಿ ಮೇಲೆ ಕರೋನಾ ಇರುತ್ತೆ, ಅಥವಾ ಗಾಳಿಯಲ್ಲಿ ಕರೋನಾ ಬಂದುಬಿಡುತ್ತೆ, ಅಥವಾ ಆ ಥರ ಎಲ್ಲ ಅಂದ್ಕೊಳ್ಳೋದು ತಪ್ಪಂತಾನೆ ಸರ್. ನಾವು ಸೋಷಿಯಲ್ ಡಿಸ್ಟೆನ್ಸ್ ಮಾಡಿಕೊಂಡು ಮಾಸ್ಕ್ ಧರಿಸಿ ಮುನ್ನೆಚ್ಚರಿಕೆ ವಹಿಸ್ಕೊಂಡ್ರೆ ಕರೋನಾ ನನ್ನ ಪ್ರಕಾರ ಅಟ್ಲೀಸ್ಟ್ ಶಾಲೆಗೆ ಬರೋವಂಥ ಅವಕಾಶ ಇಲ್ಲದೆ ಇರುವಾಗ, ವಿದ್ಯೆಯಿಂದ ವಂಚಿತರ ಆಗದೇ ಇರೋ ಕಾರಣ ಮಕ್ಕಳು ವಂಚಿತರ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ ಅವರು ಅಟ್ಲೀಸ್ಟ್ ಆನ್ಲೈನ್ ಕ್ಲಾಸ್ ಆದರೂ ಅಟೆಂಡ್ ಮಾಡಿದಾಗ ಏನೋ ಒಂದಷ್ಟು ನಾವು ಹೇಳಿದ್ದನ್ನು ಅವ್ರು ಕೇಳಿಕೊಂಡು ಪಾಠಗಳನ್ನು ಮರೆಯದೇ ಇರೋಕ್ಕೆ ಅನುಕೂಲ ಆಗುತ್ತೆ ಸರ್. ಆಮೇಲೆ ಅವರು ನಮ್ಮ ಜೊತೆ ಟಚ್ಚಲ್ಲಿ ಇರ್ತಾರೆ, ಮತ್ತು ಮಕ್ಕಳನ್ನ ಒಂದಿನ 2 ದಿನ ಫ್ರೀಯಾಗಿ ಬಿಟ್ಬಿಟ್ರೆ ಅವ್ರನ್ನ ಕಂಟ್ರೋಲ್ ಮಾಡೋದು ಕಷ್ಟ. ನಾಳೆ ದಿನ ಅವರು ಪೋಷಕರಾಗ್ಬೋದು, ಶಿಕ್ಷಕರಾಗ್ಬೋದು, ಅವರು ಒಳ್ಳೆ ಉತ್ತಮ ದಾರಿಗೆ ತರೋವಂಥದ್ದು ಕಷ್ಟ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಸರ್. ಹಾಗಾಗಿ ಮಕ್ಕಳು ಆನ್ಲೈನ್ ಕ್ಲಾಸಸ್ಸಲ್ಲಾದರೂ ಶಿಕ್ಷಕರ ಜೊತೆ ಒಂದು ಟಚ್ಚಲ್ಲಿದ್ದರೆ ಪೋಷಕರಿಗೂ ಶಿಕ್ಷಕರಿಗೂ ಎಲ್ರಿಗೂ ಒಂದು ಅನುಕೂಲ ಆಗ್ಬೋದು ಅನ್ನೋದು ನನ್ನ ಒಂದು ಉದ್ದೇಶ ಸರ್. ಸ್ನೇಹಿತರೆ, ಕೊರೋನಾದ ಬಗ್ಗೆ ಎಚ್ಚರ ವಹಿಸಿ, ನಮ್ಮ ಜೀವನ ನಮ್ಮ ಕೈಯಲ್ಲಿ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ವಂದನೆಗಳು.